ಬಿಜೆಪಿ ವಿರುದ್ಧ ಸಿಎಂ ಕುಮಾರಸ್ವಾಮಿ ಐಟಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಯಡಿಯೂರಪ್ಪ ಪುತ್ರ ಐಟಿ ಅಧಿಕಾರಿಗಳನ್ನು ಭೇಟಿ ಮಾಡಿರುವ ಸತ್ಯ ಅಂತ ಹೇಳಿದ್ದಾರೆ. ಮೈತ್ರಿ ಸರ್ಕಾರವನ್ನು ಪತನಗೊಳಿಸಲು ಸಂಚು ನಡೆದಿದೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಬಿಎಸ್ವೈ ಪುತ್ರ ಐಟಿ ಅಧಿಕಾರಿಗಳನ್ನು ಭೇಟಿ ಮಾಡಿರುವುದು ಸತ್ಯ ಅಂತೇಳಿ ಅವರು ಹೇಳಿದ್ದಾರೆ. ಬಿಎಸ್ವೈ ಪುತ್ರನ ವಿರುದ್ಧ ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ತಿಳ್ಕೊಂಡೆ ಹೇಳೋದು ಬಿಡಿ, ಅದ್ರ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಹೇಳಿರೋದು ಏನೇನು ನಡೀತಿದೆ ಅನ್ನೋದು ಗೊತ್ತು. ನೋಡಿ ಅವೆಲ್ಲ ಎಲ್ಲಿ ಭೇಟಿ ಮಾಡಿದ್ರು, ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗಲ್ಲ. ನಾನು ನನಗಿರ್ತಕ್ಕಂಥ ಮಾಹಿತಿ ಹೇಳಿದ್ದೀನಿ, ಅದು ಮಾಹಿತಿ ಹೇಳಿದ್ದೀನಿ. ಮಾಹಿತಿ ಕೆಲವೊಂದು ಬಂತಿದ್ರೆ ಬರೆದಿದ್ದಾರೆ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಅವ್ರ ಕೇಸ್ ಇದೆಯಾ? ಆಗಿದ್ರೆ ಇದೆ ಅಂತ ಆಯ್ತಲ್ಲ, ಅವ್ರು ಹೋಗಿರೋದಂತೂ ನಿಜ ತಾನೇ. ಅದಕ್ಕಿಂತ ಇನ್ನೇನು ಬೇಕಿಲ್ವಲ್ಲ, ತಿಳ್ಕೊಂಡೆ ಹೇಳೋದು ಬಿಡಿ, ಏನೇನು ನಡೀತಿದೆ ಅನ್ನೋದು ಗೊತ್ತು. ನೋಡಿ ಅವೆಲ್ಲ ಎಲ್ಲಿ ಭೇಟಿ ಮಾಡಿದ್ರು, ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗಲ್ಲ. ನಾನು ನನಗಿರ್ತಕ್ಕಂಥ ಮಾಹಿತಿ ಹೇಳಿದ್ದೀನಿ, ಅದು ಮಾಹಿತಿ ಹೇಳಿದ್ದೀನಿ. ಮಾಹಿತಿ ಕೆಲವೊಂದು ಬಂತಿದ್ರೆ ಬರೆದಿದ್ದಾರೆ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಅವ್ರ ಕೇಸ್ ಇದೆಯಾ? ಆಗಿದ್ರೆ ಇದೆ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಏನಾದರೂ ಹೇಳಿಕೆ ಕೊಡ್ಬೇಕಾದ್ರೆ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕು. ನಮಗೂ ಅದಕ್ಕೇನು ಸಂಬಂಧ, ಯಾವ ಐಟಿ ಯಾವ ಇಡಿ ನಮಗೇನು ಸಂಬಂಧ ಇದೆ? ಅನಗತ್ಯವಾಗಿ ಈ ಥರ ಹೇಳಿಕೆಯನ್ನು ಕೊಟ್ಟು ಗೊಂದಲ ಉಂಟು ಮಾಡಿ ಯಾರನ್ನೋ ಬಲಿಪಶು ಮಾಡಿ ಅಪರಾಧಿ ಸ್ಥಾನ ನಿಲ್ಲಿಸುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬಾರ್ದು. ಅದಕ್ಕೇನಾದರೂ ಪುರಾವೆಗಳಿದ್ರೆ ಹೇಳಿ, ನಮಗೇನು ಸಂಬಂಧ ಇದೆ? ನಾವೇ ನಮ್ಮದು ಹೈಕೋರ್ಟು ಸುಪ್ರೀಂ ಕೋರ್ಟ್ ಕೇಸ್ಗಳು ಇದ್ರ ಬಗ್ಗೆ ಮುಗಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೆಲ್ಲ ವಿಷಯಗಳು ನಾವೇ ತಗೊಳ್ಬೇಕು. ನಮಗೇನು ಸಂಬಂಧ ಇದೆ? ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಏನಾದರೂ ಹೇಳಿಕೆ ಕೊಡ್ಬೇಕಾದ್ರೆ ಜವಾಬ್ದಾರಿಯಿಂದ ಹೇಳಿಕೆ ಕೊಡಬೇಕು. ನಮಗೂ ಅದಕ್ಕೇನು ಸಂಬಂಧ, ಯಾವ ಐಟಿ ಯಾವ ಇಡಿ ನಮಗೇನು ಸಂಬಂಧ ಇದೆ? ಅನಗತ್ಯವಾಗಿ ಈ ಥರ ಹೇಳಿಕೆಯನ್ನು ಕೊಟ್ಟು ಗೊಂದಲ ಉಂಟು ಮಾಡಿ ಯಾರನ್ನೋ ಬಲಿಪಶು ಮಾಡಿ ಅಪರಾಧಿ ಸ್ಥಾನ ನಿಲ್ಲಿಸುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬಾರ್ದು. ಅದಕ್ಕೇನಾದರೂ ಪುರಾವೆಗಳಿದೆ? ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಮ್ಮ ಏನು ಸಮ್ಮಿಶ್ರ ಸರ್ಕಾರ ಅಸ್ಥಿರಗೊಳಿಸೋಕ್ಕೋಸ್ಕರ ಯಡಿಯೂರಪ್ಪನವರ ಮಕ್ಕಳು ಇವತ್ತು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಇವ್ರ ಸರ್ಕಾರವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ. ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಸ್ಥಿರ ಮನಸ್ಸು ಈ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಇದು ಯಾವುದರಲ್ಲೂ ಕೂಡ ಏನು ಸತ್ಯಾಂಶ ಇಲ್ಲ. ರಾಜ್ಯ ಸರ್ಕಾರ ಅವರೇ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಾಗಿ. ಇಂಟೆಲಿಜೆನ್ಸ್ ಅವ್ರ ಹತ್ರನೇ ಇದೆ. ಯಡಿಯೂರಪ್ಪನವ್ರ ಮಕ್ಕಳು ಎಲ್ಲೋ ಹೋಗ್ತಾರೆ, ಯಡಿಯೂರಪ್ಪನವ್ರು ಎಲ್ಲೋ ಹೋಗ್ತಾರೆ ಅಥವಾ ಬೇರೆ ಎಲ್ಲೋ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ದಿನ ಬೆಳಗಾದರೂ ಮಾಹಿತಿ ಕೊಡ್ತಾರೆ. ಹಾಗಾಗಿ ಈ ಥರ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಜ್ಯದ ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೆ ಸರ್.